ಹೆಚ್ಚು ರೆಡಿ ಮಾಡ್ತಾ ಇದ್ದೀನಿ. ಊರಿಂದ ಗೆಸ್ಟ್ ಬಂದಿದ್ದಾರೆ, ಬಾಕಿ ಟೊಮೆಟೊ ಭಾತ್ ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಟೊಮೆಟೊ ಭಾತ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಿದ್ದರೆ ಹೆಸರುಬೇಳೆ ಪಾಯಸ, ಆಮೇಲೆ ಬೀಟ್ರೂಟ್ ಪಲ್ಯ ಕಾಣಿಸ್ತೇನಿಲ್ಲ ಇರು ಲೈಟು, ಕ್ಯಾಮೆರಾ ಇದು ಮಾಡ್ತೇನೆ, ಬಂದ್ಬಿಟ್ಟು ಗೋಬಿ ಪಲ್ಯ. ಸೊ ಹಾಗೆ ಇಲ್ಲಿ ಬಜ್ಜಿಗೆ ಹಿಟ್ಟು ಕಲಿಸಿಡ್ತಾ ಇದ್ದೀವಿ, ಇನ್ನೂ ಕಲಿಸ್ಬೇಕು. ಕುಂಬರ್ ಸೈಡಿಗೆ ಚಪಾತಿ ಹಿಟ್ಟು, ಆಮೇಲೆ ಸಾಂಬಾರು ಮಾಡೋದಕ್ಕೆ ಬಿಟ್ಟಿವೆ ಬೇಯಿಸಿಟ್ಟಿದ್ದೀನಿ. ಹಾಗೆ ನುಗ್ಗೆಕಾಯಿ ಸಾಂಬಾರು ಮಾಡೋದು. ಸೊ ಟೈಮ್ ಬಂದು 12 ಗಂಟೆ ಆಗಿದೆ, ಬೇಗ ಬೇಗ ಎಲ್ಲ ಲಂಚ್ ರೆಡಿ ಮಾಡ್ತಾ ಇದ್ದೀನಿ ನಾನು. ರೆಸಿಪಿ ತನ್ನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇವಾಗ, ಬೇಗ ಬೇಗ ಅಡಿಗೆ ಮಾಡಬೇಕು. ಸೊ ಹಾಗಾಗಿ ನೆಕ್ಸ್ಟ್ ಯಾವಾಗಂತೂ ಶೇರ್ ಮಾಡ್ಕೊತೀನಿ. ಉಪ್ಪು ಹಾಕೋತಾ ಇದ್ದೀನಿ ಅದಕ್ಕೆ. ಸೊ ಈ ಟೊಮೆಟೊ ರೈಸ್ ಬಂದುಬಿಟ್ಟು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ, ಜಸ್ಟ್ ಬೇರೆ ಟೊಮೆಟೊ ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪುದೀನ ಪೇಸ್ಟ್ ಹಾಕಿದ್ದೀನಿ ಅಷ್ಟೇ. ಸ್ವಲ್ಪ ಖಾರ ಮಾಡ್ತಾ ಇದ್ದೀನಿ ಹಾಗೆಯೇ. ಓಕೆ, ಇದು ಟೊಮೆಟೊ ರೈಸ್ ಸ್ವಲ್ಪ ಸ್ಪೈಸಿ ಮಾಡ್ತಾ ಇದ್ದೀನಿ, ಮತ್ತು ವೈಟ್ ರೈಸ್ ಕೂಡ ಮಾಡ್ತೀನಿ. ಮಕ್ಕಳು ಥರ ಇದ್ದಾರಲ್ಲ, ಖಾರ ಆದರೆ ತಿನ್ನೋದಿಲ್ಲ. ಸೊ ಹಾಗಾಗಿ ಇದ್ರ ಜೊತೆ ವೈಟ್ ರೈಸ್ ಕೂಡ ಮಾಡ್ತೀನಿ. ಸೊ ಎಲ್ಲ ಅಡುಗೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಇವತ್ತು ನಮ್ಮ ಮನೆಗೆ ಬರ್ತಾ ಇರೋ ಗೆಸ್ಟ್ ಕೂಡ ನಮ್ಮ ಊರದವರೇ, ಅವ್ರ ಮಗಳು ಕೂಡ ಇಲ್ಲೇ ಬೆಂಗಳೂರಲ್ಲಿನೇ ಇರ್ತಾರಂತೆ. ಸೊ ಹಾಗಾಗಿ ಅವ್ರ ಮನೆಗೆ ಅವ್ರು ಬಂದಿದ್ದರು. 15 ದಿವಸ ನಾವು ಕೂಡ ಮನೆಯಲ್ಲಿ ಇರಲಿಲ್ಲ, ಊರಿಗೆ ಹೋಗಿದ್ವಿ. ಅದೇ ಜಸ್ಟ್ 1 ದಿನ ಆಗಿತ್ತು ನಾವು ಊರಿಂದ ಬಂದು. ನೆಕ್ಸ್ಟ್ ಡೇ ಬೆಳಗ್ಗೆ ಅವರು ಫೋನ್ ಮಾಡಿದರು, ನಾನು ಇಲ್ಲೇ ಬೆಂಗಳೂರಲ್ಲಿನೇ ಇದ್ದೀನಿ ಅಂತ. ಸೊ ನಮ್ಮ ಅಪ್ಪ ಅಮ್ಮಗೆ ಅವ್ರು ತುಂಬಾ ಪರಿಚಯ, ಸೊ ಹಾಗಾಗಿ ಇಲ್ಲಿ ಮನೆಗೆ ಬಂದು ಹೋಗು ಅಂತ ಹೇಳಿದ್ರು. ಅವರು ಜಾಸ್ತಿ ದಿನ ಇರೋದಿಲ್ಲ, ಬಂದಾಗ ಬರೀ 1-3 ದಿವಸ ಇರ್ತಾರೆ, ಮತ್ತೆ ರಿಟರ್ನ್ ಹೋಗಿಬಿಡ್ತಾರೆ. ಸೊ ಹಾಗಾಗಿ ಇಲ್ಲ ಇವತ್ತು ನಮ್ಮ ಮನೆಗೆ ಬಾ ಅಂತ ನಮ್ಮ ಪಪ್ಪ ಜಾಸ್ತಿ ಫೋರ್ಸ್ ಮಾಡಿದ್ದಕ್ಕೆ ಪಾಪ ಅವ್ರು ಬೆಳಗ್ಗೆ ತಿಂಡಿ ತಲೆ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಸೊ ಅವರು ಮತ್ತು ಅವ್ರ ಮಗಳ ಫ್ಯಾಮಿಲಿ ಎಲ್ಲರೂ ಕೂಡ ಜೊತೆಯಲ್ಲೇ ಬಂದಿದ್ದರು. ಸೊ ನಾನು ಅವ್ರ ಮಗಳಿಗೆ ನೋಡಿರಲಿಲ್ಲ. ಸೊ ಬಂದ ಮೇಲೆ ಪರಿಚಯ ಆಯಿತು, ತುಂಬಾ ಖುಷಿಯಾಯಿತು ಬಂದಿದ್ದಕ್ಕೆ. ಅವರು ಅಡುಗೆ ಮಾಡೋದೈತೆಲ್ಲ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ. ಸೊ ಅಷ್ಟು ದೂರದಿಂದ ಅವರು ನಮಗೋಸ್ಕರ ಬಂದಿದ್ದಾರಲ್ಲ, ಅದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿ ಮತ್ತು ಸಂಜೆ ಮೇಲೆ ಅವರು ರಿಟರ್ನ್ ಹೋದರು. ಆಮೇಲೆ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ, ಇದು ನೆಕ್ಸ್ಟ್ ಡೇ ನಾನು ಮತ್ತು ಅಮ್ಮ ಹಾಗೆ ನಮ್ಮ ಮನೆಯವರು 3 ಜನ ಡಿಮಾರ್ಟ್ಗೆ ಹೋಗಿದ್ವಿ. ಡಿಮಾರ್ಟ್ಗೆ ಹೋಗಿ ಆಲ್ಮೋಸ್ಟ್ ನಾನು 1-2 ತಿಂಗಳು ಮೇಲೇ ಆಯಿತು. ಸೊ ಹೋಗೇ ಇರಲಿಲ್ಲ. ಇವಾಗ ಎಲ್ಲರೂ ಕೂಡ ಬಂದಿದ್ದೀವಿ, ಸೊ ಮನೆಯಲ್ಲಿ ಕೂಡ ಏನೂ ಅಷ್ಟೊಂದು ಗ್ರಾಸರಿ ಇರಲಿಲ್ಲ. ಸೊ ಸರಿ ಹೋಗಿಬಿಟ್ಟು ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸಂಜೆ ಮೇಲೆ ನಾವು 3 ಜನ ಹೋಗಿದ್ವಿ. ಮಕ್ಕಳನ್ನು ಮನೆಯಲ್ಲೇ ಬಿಟ್ಟಿದ್ದೆ ನಾನು, ಅಪ್ಪ ಇದ್ರಲ್ಲ, ಸೊ ಹಾಗಾಗಿ ಅವ್ರು ನೋಡ್ಕೋತಾರೆ ಅಂತ ಅಂದ್ಬಿಟ್ಟು ಮಕ್ಕಳನ್ನು ಇಲ್ಲೇ ಬಿಟ್ಟು ನಾವು 3 ಜನ ಹೋಗಿದ್ವಿ. ನಾವು ಹೋಗಿದ್ದು ವೀಕ್ ಡೇಸಲ್ಲಿ, ಸೊ ಹಾಗಾಗಿ ಡಿಮಾರ್ಟಲ್ಲಿ ಅಷ್ಟೊಂದೇನೂ ರಶ್ ಇರಲಿಲ್ಲ. ಸೊ ಎಲ್ಲ ಕಡೆ ನೋಡಿ ತಿರುಗಾಡಿಬಿಟ್ಟು ಎಲ್ಲ ತೊಗೊಂಡು ಬಂದಿದ್ದಾಯಿತು. ಸೊ ಅಮ್ಮ ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಕ್ಕೆ, ಸೊ ಅವ್ರಿಗೆ ಕೂಡ ಸ್ವಲ್ಪ ಎಲ್ಲ ಕಡೆ ತಿರುಗಾಡಿಸ್ಕೊಂಡು ಬಂದೆ ನಾನು. ನಾವಂತೂ ಯಾವಾಗಾದರೂ ಹೋಗ್ತಾ ಇರ್ತೀವಿ, ಆದರೆ ಅಮ್ಮ ಅಷ್ಟೊಂದೇನೂ ಹೋಗಿರಲ್ಲ. ಸೊ ಹಾಗಾಗಿ ಅವಳಿಗೆ ಏನಾದರೂ ಬೇಕಂದರೆ ತಗೋ ಅಂತ ಹೇಳಿದೆ ನಾನು. ಇಲ್ಲ ಇವಾಗ ತೊಗೊಳ್ಳಲ್ಲ ನಾನು, ಸೊ ಊರಿಗೆ ಹೋಗಬೇಕಾದ್ರೆ ಏನೇನು ಬೇಕಾದ್ರೆಲ್ಲ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಸರಿ ಬರೀ ಜಸ್ಟ್ ಬರೀ ನೋಡ್ಕೊಂಡು ಬರೋಣ ಬಾ ಅಂತ ಅಂದ್ಬಿಟ್ಟು ನಾನು ಅವಳಿಗೆ ಕರ್ಕೊಂಡು ಹೋಗಿದ್ದೆ. ಅವತ್ತು ನಾವು ಡಿಮಾರ್ಟ್ಗೆ ಸಂಜೆ ಮೇಲೆ ಹೋಗಿದ್ವಿ. ಸೊ ಬರಬೇಕಾದ್ರೆ 8 ಗಂಟೆ ಆಯಿತು. ಬಂದಮೇಲೆ ಮತ್ತೆ ಅಡುಗೆ ಮಾಡಿ ಊಟ ಇದೆಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ ರಾತ್ರಿನೇ ಆಗಿಬಿಡ್ತು. ಅದಕ್ಕೆ ನಾನು ಅವತ್ತಿನ ದಿವಸ ಏನೂ ಡಿಮಾರ್ಟಿಂದ ಸಾಮಾನು ಏನೂ ತೆಗೆದೇ ಇರಲಿಲ್ಲ. ಸೊ ಹಾಗೆ ಬ್ಯಾಗಲ್ಲಿ ಹಾಗೆ ಇಟ್ಟಿದ್ದೆ. ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಇದೆಲ್ಲ ಆದಮೇಲೆ ಇವಾಗ ಎಲ್ಲ ತೆಗೆದಿಡ್ತಾ ಇದ್ದೀನಿ. ಸ್ವಲ್ಪ ಫ್ರೀ ಟೈಮ್ ಸಿಗಬೇಕು ಎಲ್ಲ ನೀಟಾಗಿ ತೆಗೆದಿಡೋದಕ್ಕೆ. ಹಾಗೆ ಈ ಸರ್ತಿ ಕೂಡ ನಾನು ಜಾಸ್ತಿ ಏನೋ ತೊಗೊಂಬಂದಿಲ್ಲ. ಸೊ ಬೇಸಿಕ್ ಮನೆಗೆ ಏನೇನು ಬೇಕು, ಕಾಳು ಆಗಿರ್ಬೋದು, ಎಣ್ಣೆ, ಮತ್ತು ಒಂದು ಅಕ್ಕಿ ಪಾಕಿಟ್, ಶಾಂಪು, ಸೋಪ್, ಈ ಥರದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಅಷ್ಟೆ.
ಆಮೇಲೆ ನನ್ನ ಮಗಳಿಗೆ ಒಂದು ಟಾಪ್ ತೊಗೊಂಡು ಬಂದೆ. ಸೊ ಚೆನ್ನಾಗಿ ಅನ್ನಿಸ್ತು ನನಗೆ, ಒಳ್ಳೆ ಕ್ವಾಲಿಟಿ ಅನ್ನಿಸ್ತು, ಮತ್ತು ಪ್ರೈಸು ಕೂಡ ಅಷ್ಟೊಂದೇನು ಜಾಸ್ತಿ ಇರಲಿಲ್ಲ, ಬರೀ 250 rupees ಇತ್ತು ಅಷ್ಟೇ. ಸೊ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು, ಅಥವಾ ಹೊರಗಡೆ ಹೋದಾಗ ಕೂಡ ಹಾಕೋಬೋದು, ಅಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋಲಿ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ನಿಮಗೆ ಯಾವ ಟಾಪ್ ಅವಳಿಗೆ ತೊಗೊಂಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಈ ಸರ್ತಿ ನಾನು ರಾಗಿ ಹಿಟ್ಟು ಬಂದುಬಿಟ್ಟು ಲೂಸ್ ಇರೋದನ್ನೇ ತೊಗೊಂಬಂದಿದ್ದೀನಿ. ಸೊ ಯಾವಾಗೂ ಕೂಡ ನಾನು ಪ್ಯಾಕೆಟನ್ನೇ ತೊಗೊಂಬರ್ತಾ ಇದ್ದೆ, ಆದರೆ ಪ್ಯಾಕೆಟ್ ರಾಗಿ ಹಿಟ್ಟಿ ಸರ್ತಿ ಇರಲಿಲ್ಲ. ಆಮೇಲೆ ನಮ್ಮ ಪಪ್ಪಗೂ ಕೂಡ ಇವಾಗ ಮುದ್ದೆ ಬೇಕೇ ಬೇಕಾಗಿದೆ, ಸೊ ಅದಕ್ಕೆ ಇರಲಿ ಈ ಸರ್ತಿ ಲೂಸೇ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಾನು ಲೂಸ್ ಹಿಟ್ಟನ್ನೇ ತೊಗೊಂಡ್ಬಂದೆ. ಆಮೇಲೆ ನಾರ್ಮಲಿ ಬೇಸನ್, ಮೈದಾ ಈ ಥರದ್ದೆಲ್ಲ ರೇಷನ್ನೆಲ್ಲ ತೊಗೊಂಡ್ಬಂದು ಇವಾಗ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇವಾಗ ನೀಟಾಗೆಲ್ಲ ಜೋಡಿಸ್ಕೋತಾ ಇದ್ದೀನಿ. ಅಮ್ಮ ಇರೋದಕ್ಕೆ ಸ್ವಲ್ಪ ನನಗೆ ಅಡುಗೆ ಕೆಲಸದಲ್ಲೆಲ್ಲ ಹೆಲ್ಪ್ ಆಗ್ತಾ ಇದೆ. ಮತ್ತು ನಾನು ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆದು ಕ್ಲಿಪ್ಪಿಂಗ್ಸ್ ಇದು, ಆವತ್ತು ಕೂಡ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದರು. ಸೊ ಇವರು ನಮ್ಮ ಮನೆಯಲ್ಲಿ 2 ದಿವಸ ಸ್ಟೇ ಮಾಡಿದ್ರು. ಸೊ ಹಾಗಾಗಿ ಕಂಟಿನ್ಯೂಯಸ್ ಆಗಿ ಒಂದು ವಾರದಿಂದ ಗೆಸ್ಟ್ ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ನಮಗೆ ಸ್ವಲ್ಪನೂ ಟೈಮೇ ಸಿಗ್ತಾ ಇರಲಿಲ್ಲ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಈ ಥರ ಮಾಡೋದ್ರಲ್ಲೇ ಫುಲ್ ಬ್ಯುಸಿ ಆಗಿಬಿಟ್ಟಿದ್ವಿ. ಅದಕ್ಕೆ ನಾವು ಜಾಸ್ತಿ ವಿಡಿಯೋ ಮಾಡ್ತಾನೆ ಇರಲಿಲ್ಲ ನಾನು. ಸೊ ಊರಿಂದ ಏನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ ಅದೇ ವಿಡಿಯೋಸ್ಗಳನ್ನೇ ಹಾಕ್ತಾ ಇದ್ದೆ ಅಷ್ಟೇ. ಅದು ಕೂಡ ಎಡಿಟಿಂಗ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ನನಗೆ. ಈ ಸರ್ತಿ ಅಮ್ಮ ಇದ್ದಿದ್ದಕ್ಕೆ ನನಗೆ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸೊ ಎಲ್ಲ ತರಕಾರಿ ಕಟ್ ಮಾಡೋದು ಮತ್ತು ಈ ರೊಟ್ಟಿ ಚಪಾತಿ ಮಾಡೋದ್ರಲ್ಲಿ ಅಮ್ಮ ತುಂಬಾ ಹೆಲ್ಪ್ ಮಾಡ್ತಾಯಿದ್ರು. ಪಲ್ಯದೆಲ್ಲ ಮಾಡೋದಕ್ಕೆ ಅಷ್ಟೊಂದು ಮಮ್ಮಿಗೆ ಗೊತ್ತಾಗೋದಿಲ್ಲ. ಮಮ್ಮಿ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ, ಆದರೆ ಇಲ್ಲಿ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಎಲ್ಲ ಎಲ್ಲೆಲ್ಲಿ ಇಟ್ಟಿರ್ತೀನಿ ಏನು ಅದು ಅಷ್ಟೊಂದು ಗೊತ್ತಾಗೋದಿಲ್ಲ ಅವರಿಗೆ. ಸೊ ಹಾಗಾಗಿ ಪಲ್ಯಗಳು ಎಲ್ಲ ನಾನೇ ಮಾಡ್ತಾಯಿದ್ದೆ, ಬರೀ ರೊಟ್ಟಿ ಚಪಾತಿ ಅಷ್ಟೇ ನಮ್ಮ ಅಮ್ಮ ಮಾಡ್ತಾಯಿದ್ರು. ಅಮ್ಮಗೂ ಕೂಡ ಕಾಲು ನೋವಿದೆ, ಸೊ ಹಾಗಾಗಿ ಜಾಸ್ತಿ ಅವರಿಗೆ ಕೂಡ ನಾನು ಕೆಲಸನ ಮಾಡೋದಕ್ಕೆ ಹೇಳೋದಿಲ್ಲ. ಸೊ ಇಷ್ಟೆಲ್ಲ ಗೆಸ್ಟ್ ಬಂದಾಗ ಮನೆಯಲ್ಲಿ ಎಷ್ಟೇ ಜನ ಇದ್ದರೂ ಕೂಡ ಕಡಿಮೆನೇ ಬೀಳುತ್ತೆ. ಸೊ ಮಮ್ಮಿ ಬ್ಯಾಡ ಅಂದರೂ ಕೂಡ ಪಾಪ ಅವರು ಕೂಡ ಬಂದು ರೊಟ್ಟಿ ಚಪಾತಿ ಎಲ್ಲ ಮಾಡ್ತಾಯಿದ್ರು. ಸೊ ಮೇಲ್ಗಡೆದೆಲ್ಲ ತಿಂಡಿ ಮತ್ತು ಪಲ್ಯಗಳೆಲ್ಲ ನಾನೇ ಮಾಡ್ತಾಯಿದ್ವಿ. ಸೊ ಇವಾಗ ಬರ್ತಾ ಇರೋ ಗೆಸ್ಟ್ ಕೂಡ ಅಷ್ಟೇ, 2 ದಿವಸದ ತನಕ ನಮ್ಮ ಮನೆಯಲ್ಲಿ ಇದ್ದರು. ನಮ್ಮ ಮನೆಯವರು ಕೂಡ ಆಫೀಸ್ಗೆ ಹೋಗಿರಲಿಲ್ಲ, ಸೊ ಅವ್ರು ಯಾವ ಕೆಲಸದಲ್ಲಿ ಬಂದಿದ್ದರು, ಸೊ ಅವ್ರದ್ದೇ ಕೆಲಸ ಮಾಡ್ತಾಯಿದ್ರು ನಮ್ಮ ಮನೆಯವರು ಕೂಡ. ಸೊ ಅವರು ಕೂಡ ಪಾಪ ಆಫೀಸ್ಗೆ ಹೋಗೇ ಇರಲಿಲ್ಲ. ಸೊ ಒಂದು ವಾರದಿಂದ ನಮಗೆ ಟೈಮ್ ಹೇಗೆ ಹೋಗ್ತಾ ಇತ್ತು ಏನು ಸ್ವಲ್ಪ ಕೂಡ ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ಇವಾಗ ನಾನು ಬೆಳಿಗ್ಗೆ ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಒಂದು ಕಡೆ, ಮತ್ತು ಒಂದು ಕಡೆ ನಮ್ಮ ಮಮ್ಮಿ ರೊಟ್ಟಿ ಮಾಡ್ತಾಯಿದ್ದಾರೆ, ಹಾಗೆ ಅದ್ರ ಜೊತೆ ಪಲ್ಯ ಕೂಡ ನಾನು ಮಾಡ್ತಾಯಿದ್ದೀನಿ. ಆಮೇಲೆ ಇವಾಗ ಬಂದಿರೋದು ಗೆಸ್ಟ್ ಬಂದುಬಿಟ್ಟು ಬಿಜಾಪುರದವರು. ಸೊ ಅವರೆಲ್ಲ ಬೆಳಿಗ್ಗೆ 8 ಗಂಟೆಗೆಲ್ಲ ಊಟ ಮಾಡಿಕೊಂಡು ತೋಟದಲ್ಲೆಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾರೆ. ಸೊ ಆ ಥರ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಅವರಿಗೆ ಅವಲಕ್ಕಿ ಉಪ್ಪಿಟ್ಟು ಅದೇನು ಕೂಡ ಸೆಟ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲ ಡೈರೆಕ್ಟಾಗಿ ನೀವು ಊಟನೇ ಮಾಡ್ಕೊಂಬಿಡಿ ಅಂತ ಹೇಳಿದೆ. ಯಾಕಂದರೆ ಅವರು ಬಂದಿರೋಂಥ ಕೆಲಸ ಕೂಡ ಅದೇ ಥರ ಇತ್ತು. ಬೆಳಿಗ್ಗೆ ಊಟ ಮಾಡ್ಕೊಂಡು ಹೋದರೆ ಪಾಪ ಮಧ್ಯಾಹ್ನ 4 ಗಂಟೆ 5 ಗಂಟೆ ಆಗ್ತಾ ಇತ್ತು. ಸೊ ಹೊರಗಡೆ ಊಟ ಕೂಡ ಅಷ್ಟೊಂದು ಅವರಿಗೆ ಸೆಟ್ ಆಗೋದಿಲ್ಲ. ಸೊ ತಿಂಡಿ ಮಾಡಿದ್ರೆ ಮತ್ತೆ ಬೇಗನೆ ಹಸಿವಾಗುತ್ತೆ. ಸೊ ಬೇಡ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಬೆಳಿಗ್ಗೆ ಎದ್ದಿದ ತಕ್ಷಣ ಇಲ್ಲ ನಾನು ರೊಟ್ಟಿ ಮಾಡ್ತೀನಿ, ನೀ ಪಲ್ಯ ಮಾಡು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಆಗ ರೊಟ್ಟಿ ಮಾಡ್ತಾ ಇದ್ದಾರೆ, ಮತ್ತು ನಾನು ಈ ಕಡೆ ಪಲ್ಯ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಮನೆಗೆ ಎಲ್ಲರಿಗೂ ಕೂಡ ಬೆಳಿಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡೋದು ಅಭ್ಯಾಸ. ಸೊ ಹಾಗಾಗಿ ನಮಗೆಲ್ಲರಿಗೂ ಕೂಡ ನಾನು ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡಿದೆ, ಮತ್ತು ಹೆಸರು ಕಾಳಿಗೆ ಸ್ವಲ್ಪ ಮೆಂತೆ ಸೊಪ್ಪೆತ್ತೆಲ್ಲ ಹಾಕಿಬಿಟ್ಟು ಕಾಳು ಪಲ್ಯ ಮಾಡಿದೆ. ಸೊ ಇದು ಕಾಳು ಪಲ್ಯ ಅಂದರೆ ಇಷ್ಟು ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು ಅಂದರೆ. ಸೊ ಕಾಳು ಪಲ್ಯ, ಬಿಸಿ ಬಿಸಿ ರೊಟ್ಟಿ ಎಲ್ಲ ಊಟ ಮಾಡಿಕೊಂಡು ಅವರು ಕೂಡ ಅವರ ಕೆಲಸದ ಮೇಲೆ ಅಂತ ಅಂದ್ಬಿಟ್ಟು ಹೋದರು. ಅವತ್ತು ಕೂಡ ನಮ್ಮ ಮನೆಯವರು ಆಫೀಸ್ಗೆ ಹೋಗಿರಲಿಲ್ಲ. ಸೊ ಹಿಂದಿನ ದಿವಸ ಒಂದು ದಿವಸ ಆಫೀಸ್ ರಜೆ ಹಾಕಿದರು, ಮತ್ತು ಅವತ್ತಿನ ದಿವಸ ಕೂಡ ಒಂದು ದಿನ ಆಫೀಸ್ಗೆ ರಜೆ ಹಾಕಿದ್ರು. ಸೊ ಅವರಿಗೆ ಕೂಡ ಕರ್ಕೊಂಡು ಅವ್ರ ಕೆಲಸದ ಮೇಲೆ ಅಂತ ಹೋಗಿದ್ದಾರೆ. ಅವರೆಲ್ಲ ಹೋದ ಮೇಲೆ ನಾವು ಕೂಡ ತಿಂಡಿದೆಲ್ಲ ತಿನ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಇವಾಗ ನಾನು ಮತ್ತೆ ಕಿಚನಲ್ಲಿ ಬಂದಿದ್ದೀನಿ.
ಸೊ ಬೆಳಿಗ್ಗೆ ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದಕ್ಕೆ ಗ್ಯಾಸ್ ಸ್ಟೋವ್ ಅಂತೂ ನೋಡೋಂಗೆ ಇರಲಿಲ್ಲ. ಸೊ ಎಲ್ಲ ಕಡೆ ಹಿಟ್ಟು ಚೆಲ್ಲಿತ್ತು. ಸೊ ಫಸ್ಟ್ ಗ್ಯಾಸ್ ಇದೆಲ್ಲ ಒಂದು ಸತಿ ಕ್ಲೀನ್ ಮಾಡ್ಕೊಂಬಿಡೋಣ, ಅದಾದ ನಂತರ ಬೇಕಾದರೆ ಮಧ್ಯಾಹ್ನದ ಅಡುಗೆ ತಯಾರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಫಸ್ಟ್ ಎಲ್ಲ ಗ್ಯಾಸ್ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಕಿಚನಿಗೆ ಬಂದಾಗ ಗ್ಯಾಸ್ ಯಾವಾಗೂ ಕೂಡ ಕ್ಲೀನಾಗಿ ನೀಟಾಗಿ ಇದ್ರೇ ನಮಗೆ ಮತ್ತೆ ಅಡುಗೆ ಮಾಡೋದಕ್ಕೆ ಮನಸ್ಸು ಬರುತ್ತೆ. ಸೊ ಇಲ್ಲಾಂದರೆ ಒಂಥರನೇ ಅನಿಸ್ಬಿಡುತ್ತೆ. ಆಮೇಲೆ ರೊಟ್ಟಿ ಚೆಲ್ಲಿದಾಗ ನೋಡಿ ತಳಗಡೆ ಎಲ್ಲ ಕಡೆಯೂ ಅದು ಚೆಲ್ಲಿತ್ತು. ಸೊ ಹಾಗಾಗಿ ಅದನ್ನು ಕೂಡ ನಾನು ಆವಾಗಿಂದ ಆವಾಗೇ ಒರೆಸ್ಕೊಂಡ್ಬಿಡ್ತೀನಿ. ಸೊ ಆವಾಗಿಂದ ಆವಾಗೆ ನೀವು ಒರೆಸ್ಕೊಂಡ್ಬಿಟ್ರೆ ಸೊ ಕಿಚನ್ ನಮ್ಮದು ಯಾವಾಗೂ ಕೂಡ ಕ್ಲೀನಾಗಿ ನೀಟಾಗಿರುತ್ತೆ, ಮತ್ತು ಜಾಸ್ತಿ ಕಾಕ್ರೋಚ್ ಅದು ಇದು ಏನೂ ಕೂಡ ಆಗೋದಿಲ್ಲ. ಇಲ್ಲ ನೀವು ಹಾಗೆ ಬಿಟ್ಟರೆ ಅದು ಸ್ಮೆಲ್ಗೆ ಮತ್ತು ಅದು ಜಿಡ್ಡಿಗೆ ಇನ್ನೂ ಜಾಸ್ತಿ ನಿಮಗೆ ಜಿರಳೆಗಳೆಲ್ಲ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಕಿಚನ್ನಲ್ಲಿ ಏನೂ ಆ ಥರ ಇಡೋದೇ ಇಲ್ಲ. ಸೊ ಆವಾಗಿಂದ ಆವಾಗೆ ನಾನು ಹಾಗೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಬರೀ ನಾವು ಊರಲ್ಲಿ ಅಷ್ಟೇ ಸೆಕೆ ಇದೆ ಅಂತ ಅಂದ್ಕೊಂಡಿದ್ವಿ, ಆದರೆ ಊರಿಗಿಂತ ಇಲ್ಲೇ ಬೆಂಗಳೂರಲ್ಲಿ ನಮಗೆ ಅಷ್ಟು ಸೆಕೆ ಆಗ್ತಾ ಇದೆ. ಬೆಳಗ್ಗೆಯಿಂದ ಸಂಜೆ ತನಕ ನಾವು ಕಿಚನ್ನಲ್ಲಿನೇ ಕೆಲಸಗಳನ್ನು ಮಾಡ್ಕೋತಾ ಇದ್ದೀವಿ. ಸೊ ಒಬ್ಬರಾಗನೊಬ್ಬರು ಹಾಗೆ ಗೆಸ್ಟ್ ಬರ್ತಾನೆ ಇದ್ದಾರೆ. ಸೊ ತುಂಬಾ ಸೆಕೆ ಸೆಕೆ ಅನ್ನಿಸ್ತಾ ಇದ್ರು, ಕೆಲಸಕ್ಕಿಂತ ನಮಗೆ ಈ ಸೆಕೆಗೆ ಜಾಸ್ತಿ ಸುಸ್ತಾಗ್ತಾ ಇದ್ವಿ. ಸೊ ಅದಕ್ಕೆ ಬೇಡೇ ಬೇಡ ಅಂತ ಅಂದ್ಬಿಟ್ಟು ಕೂಲರನ್ನು ಹಚ್ಚಿಬಿಟ್ಟು ಇವಾಗ ಕೆಲಸ ಮಾಡ್ತಾ ಇದ್ದೀವಿ. ಕೂಲರ್ ಬಂದುಬಿಟ್ಟು ತೊಗೊಂಡು ಆಲ್ಮೋಸ್ಟ್ ಒಂದು 10-12 ವರ್ಷ ಆಯಿತು. ಇಲ್ಲಿ ಬೆಂಗಳೂರಲ್ಲಿ ಅಂತೂ ನಾವು ಅಷ್ಟೊಂದು ಕೂಲರ್ ಯೂಸ್ ಮಾಡ್ತಾನೆ ಇರಲಿಲ್ಲ, ಹಾಗೆ ನಾನು ಬಾಕ್ಸಲ್ಲಿ ಪ್ಯಾಕ್ ಮಾಡಿಬಿಟ್ಟು ಮೇಲೆ ಎತ್ತಿಟ್ಟಿದ್ದೆ. ಸೊ ಇವಾಗಂತೂ ಆ ಸೆಕೆ ನಮಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಸರಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರಿಗೆ ಹಚ್ಚಿ ನಾನು ಮೇಲಿಂದ ಇವಾಗ ಕೂಲರನ್ನು ತಳಗಡೆ ತೊಗೊಂಡು ಇವಾಗ ಕಿಚನಲ್ಲಿನೇ ಹಚ್ಚಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡೋ ತನಕ ಅಟ್ಲೀಸ್ಟ್ ಕೂಲರನ್ನು ಆನ್ ಮಾಡ್ಬೋದು. ಸೊ ಇದು ಕೂಲರ್ ಹಚ್ಚಿದ ಮೇಲೆ ಸ್ವಲ್ಪ ಪರವಾಗಿಲ್ಲ, ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಆಮೇಲೆ ಬೆಳಗ್ಗೆ ಆದ ನಂತರ ಮತ್ತೆ ನಾನು ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡೋದು ಅಂತ ನಮ್ಮ ಮಮ್ಮಿಗೆ ನಾನು ಕೇಳ್ತಾ ಇದ್ದೆ. ಸೊ ಅವರು ಕೂಡ ಏನಾದರೂ ಮಾಡಿಬಿಡೋಪ್ಪ ಅಂತ ಹೇಳ್ತಾ ಇದ್ದರು. ಸೊ ಯಾಕಂದರೆ ಬರೀ ನಮ್ಮದು ಇದೇ ಕೆಲಸನೇ ಆಗ್ತಾ ಇತ್ತು, ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ಇದೇ ಕೆಲಸನೇ. ಆಮೇಲೆ ಪಾಪ ನನ್ನ ಇಬ್ಬರು ಮಕ್ಕಳ ಕಡೆ ನಾನು ಒಂದು ವಾರದಿಂದ ಏನೂ ನೋಡ್ತಾನೇ ಇರಲಿಲ್ಲ. ಸೊ ಪಾಪ ಏನು ಅಡುಗೆ ಮಾಡಿರ್ತೀವಿ, ಅವರು ಕೂಡ ಏನೂ ಹಠ ಮಾಡಿದೆ ಹಾಗೆ ಸುಮ್ಮನೆ ಊಟ ಮಾಡ್ತಾ ಇದ್ದರು. ಯಾಕಂದರೆ ಅವ್ರಿಗೆ ಕೂಡ ಇವಾಗ ಗೊತ್ತಾಗುತ್ತೆ, ಸೊ ಮನೆಯಲ್ಲಿ ಇಷ್ಟೊಂದು ಗೆಸ್ಟ್ ಇದ್ದಾರೆ, ಸೊ ಮಮ್ಮ ಏನು ಮಾಡಿರ್ತಾರೆ ಅದನ್ನೇ ತಿನ್ನಬೇಕು ಮಾಡಬೇಕು ಅಂತ ಹೇಳಿಬಿಟ್ಟು ಪಾಪ ಅವರು ಕೂಡ ಊಟದ ವಿಷಯದಲ್ಲಿ ಆಗಿರ್ಬೋದು ಬೇರೆ ಯಾವ ವಿಷಯದಲ್ಲಿ ಆಗಿರ್ಬೋದು ಸ್ವಲ್ಪನೂ ಹಠನೇ ಮಾಡ್ತಾ ಇರಲಿಲ್ಲ. ಸೊ ತಮ್ಮ ಪಾಲಿ ತಮ್ಮ ಓದ್ಕೋತು ಬರ್ಕೋತಿದ್ರು, ಆಮೇಲೆ ಹಶ್ವಾದಾಗ ಏನು ಮಾಡಿರ್ತೀನಿ ಅದನ್ನೇ ತಿನ್ಕೊಂಡಿದ್ರು ಅಷ್ಟೇ. ಆಮೇಲೆ ಆವತ್ತು ಬೆಳಿಗ್ಗೆನೇ ನಾವು ರೊಟ್ಟಿ ಚಪಾತಿ ಎಲ್ಲ ಮಾಡಿದ್ವಿ. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡೋದು ಬೇಡ, ಬರೀ ಚಪಾತಿ ಶೇಂಗಾ ಸಾರು ಮತ್ತು ಏನಾದರೂ ಒಂದು ಪಲ್ಯ ಮಾಡೋಣ ಮತ್ತು ಬಿಸಿ ಬಿಸಿ ಅನ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಸ್ವೀಟ್ ಒಂದು ಪಾಯಸ ಮಾಡೋಣ ಅಂತ ಮಾಡಿದ್ವಿ. ಪಾಯಸ ಕೂಡ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ಯಾಕಂದರೆ ಚಪಾತಿ ಹಿಟ್ಟು ಕೂಡ ಕಲಸಿದ್ದೀನಿ. ಹಾಗೆ ಶೇಂಗಾ ಸಾರು ಕೂಡ ರೆಡಿಯಾಗಿದೆ. ಇವಾಗ ಇಲ್ಲಿ ನಾನು ಜುಣ್ಕುದ ವಡಾನ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಜುಣ್ಕುದ ವಡ. ಈ ಥರ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಧ್ಯಾಹ್ನಕ್ಕೆ ಚಪಾತಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ತಿಂದು ತುಂಬಾ ದಿವಸ ಆಗಿತ್ತು, ಸರಿ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಇದನ್ನೇ ಮಾಡ್ತಾ ಇದ್ದೆ. ಸೊ ಇದು ಜುಣ್ಕುದ ವಡೆ ಮಾಡೋದಕ್ಕೆ ನಾನು ಸುಮಾರು 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಒಂದೇ ಒಂದು ಚಿಟಿಕೆಯಷ್ಟು ಹಿಂಗೆ, ಆಮೇಲೆ ಮಿಕ್ಸರ್ ಜಾರಲ್ಲಿ ನಾನು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಸೊ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಹಸಿ ಮೆಣಸಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಅದರದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆ ಇಲ್ಲದನ್ನು ಫ್ರೈ ಮಾಡಿ ಅದಾದ ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ದಪ್ಪ ಸೈಜಲ್ಲಿ ಪುಡಿ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡರನ್ನು ಹಾಕ್ಕೋಬೇಕು. ಮೇನ್ ಅಂದರೆ ಅದಕ್ಕೆ ಶೇಂಗಾ ಪೌಡರೇ ಇರೋದು. ಸೊ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಒಂದೊಂದು ಶೇಂಗಾ ನಿಮಗೆ ಹಾಗೆ ಬಾಯಿಯಲ್ಲಿ ಸಿಗ್ತಾ ಇದ್ದರೆ. ಅದಾದ ನಂತರ ಸ್ವಲ್ಪ ಓಂಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ಹಾಗೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನೀರಿಗೆ ಒಂದು ಕುದಿ ಬರಬೇಕು. ನೀರು ಕೂಡ ನೀವು ಇದಕ್ಕೆ ಜಾಸ್ತಿ ಹಾಕೋಬಾರ್ದು, ಇಲ್ಲಾಂದರೆ ಫುಲ್ ನಿಮಗೆ ತಿಳುವಾಗಿ ಬಿಡುತ್ತೆ. ಸೊ ಇದು ಗಟ್ಟಿಯಾಗಿ ಬರಬೇಕಂದ್ರೆ ನೀರು ಸ್ವಲ್ಪ ಕಡಿಮೆ ಇಟ್ಕೊಂಡು ನೀವು ಮಾಡ್ಕೊಳ್ಳಿ. ಹಾಗೆ ಕಡಲೆ ಹಿಟ್ಟು ಕೂಡ ನಾನು ನೀರಲ್ಲೇ ಕಲಸಿಟ್ಟಿದ್ದೆ. ಸೊ ಆ ನೀರು ಈ ನೀರು ನಿಮಗೆ ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದಾಗ ನೋಡಿ ಈ ಥರ ನಿಮಗೆ ಇಷ್ಟು ಗಟ್ಟಿಯಾಗಿ ಬರಬೇಕದು. ಇದಕ್ಕಿಂತ ಒಂಚೂರು ಗಟ್ಟಿಯಾಗಿ ಬಂದರೂ ಕೂಡ ಪರವಾಗಿಲ್ಲ, ಆದರೆ ಗಟ್ಟಿಯಾಗಿ ಆಗಬೇಕು. ಸೊ ಆ ಥರ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ತಿಳುವಾದರೆ ಮತ್ತೆ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೋಬೇಕು. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು. ಇವಾಗ ಪ್ಲೇಟಿಂದ ಇದನ್ನು ಕವರ್ ಮಾಡಿ ಮತ್ತೆ ಒಂದು 2 ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಿ. ಒಂದು 2 ನಿಮಿಷ ಆದ ನಂತರ
ಒಂದು ಪ್ಲೇಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ಇವಾಗ ಇದೆಲ್ಲ ಮಿಶ್ರಣ ಎಲ್ಲ ಆ ತಟ್ಟೆಗೆ ಹಾಕಿಬಿಟ್ಟು ಅಗಲ ಮಾಡ್ಕೊಳ್ಳಿ. ಸೊ ಆದಷ್ಟು ಅಗಲ ಇರೋ ತಟ್ಟೆ ಮೇಲೇ ಹಾಕ್ಕೊಳ್ಳಿ. ಸೊ ಆವಾಗ ನಿಮಗೆ ಇದ್ರದ್ದು ವಡ ಕೂಡ ಚೆನ್ನಾಗಿ ಬರ್ತವೆ. ತುಂಬಾ ಬಿಸಿ ಇರುತ್ತೆ. ಸೊ ಕೈಯಿಂದ ಮಾಡೋಕ್ಕಿಂತ ಈ ಥರ ಸ್ಪೂನಿಂದ ಮಾಡ್ಕೊಳ್ಳಿ. ಎಲ್ಲ ಕಡೆಯಿಂದ ಚೆನ್ನಾಗಿ ಈವನ್ ಆಗಿ ಇದನ್ನು ಈ ಥರ ಅಗಲ ಮಾಡಿಕೊಂಡು ಆಮೇಲೆ ಮೇಲಿಂದ ಸ್ವಲ್ಪ ಬಿಳಿ ಎಳ್ಳು ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ. ಇದು ಕೂಡ ಟೋಟಲಿ ಆಪ್ಷನಲ್. ಸೊ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಮೇಲಿಂದ ಸ್ವಲ್ಪ ಹಾಕೋತಾ ಇದ್ದೀನಿ. ಹಾಗೆ ತುಂಬಾ ಬಿಸಿ ಇರುತ್ತೆ. ಸೊ ಹಾಗಾಗಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿ ಆವಾಗ ನೀಟಾಗಿ ಎಲ್ಲ ಕಡೆಯಿಂದ ಈವನ್ ಆಗಿ ಬರುತ್ತೆ. ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಹಾಗೇ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ಒಂದು 5 ನಿಮಿಷ ಆದ ನಂತರ ಇದನ್ನು ನೀವು ಸ್ಕ್ವೇರಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ಸೈಜ್ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನಿಮ್ಮ ಇಷ್ಟದಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಸೊ ನಾನು ಕೂಡ ಇದನ್ನು ಬಿಜಾಪುರದಲ್ಲಿನೇ ತಿಂದಿರೋದು. ಸೊ ಒಬ್ಬರ ಮನೆಗೆ ಹೋಗಿದ್ವಿ, ಅವರು ಮನೆಯಲ್ಲಿ ಮಾಡಿದರು. ಸೊ ಅವರಿಗೆ ನಾನು ರೆಸಿಪಿನ ಕೇಳಿ ನಾನು ಕೂಡ ಇವಾಗ ಮನೆಯಲ್ಲಿನೇ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಸ್ಲೈಸ್ ಬಂದಿದ್ದಾವೆ ಅಂತ. ಆದರೆ ಇದಕ್ಕೆ ನೀವು ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ಇವತ್ತಿಂದ ವೀಡಿಯೋ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಇವತ್ತಿಂದ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.